ನಮಸ್ಕಾರ, ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ. ನಾನು ಸಂಗೀತಾ. ರಾಜ್ಯದ ಸಿಎಂ ಆಗಿ ಬಿಎಸ್ ಯಡಿಯೂರಪ್ಪ ಗುರುವಾರ ಅಥವಾ ಶುಕ್ರವಾರ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಬಿಎಸ್ವೈ ಅವರು ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಪ್ರಮಾಣ ವಚನ ಸ್ವೀಕಾರಕ್ಕೆ ಯಡಿಯೂರಪ್ಪ ಜ್ಯೋತಿಷಿಗಳಿಂದ ಸಲಹೆ ಪಡೆದಿದ್ದು ಅವರು ಎರಡು ಮುಹೂರ್ತ ಕೊಟ್ಟಿದ್ದಾರೆ. ಗುರುವಾರ ಮಧ್ಯಾಹ್ನ 3:28 3:48 ಒಂದು ಮುಹೂರ್ತ ಹಾಗೂ ಶುಕ್ರವಾರ ಸಂಜೆ 4:00 ಮತ್ತೊಂದು ಮುಹೂರ್ತ ನೀಡಿದ್ದಾರೆ. ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ ಕರೆದಿದ್ದು ಈ ವೇಳೆ ಪ್ರಮಾಣ ವಚನಕ್ಕೆ ಮುಹೂರ್ತ ಪಕ್ಕಾ ಮಾಡಲಿದ್ದಾರೆ. ಇಂದು ಸಂಜೆ ಬಿಎಸ್ ಯಡಿಯೂರಪ್ಪ ದೆಹಲಿಗೆ ತೆರಳುವ ಸಾಧ್ಯತೆಯೂ ಇದೆ. ಕೇಂದ್ರ ನಾಯಕರಿಗೆ ಶುಭ ಹಾರೈಸಿ ಪ್ರಮಾಣ ವಚನಕ್ಕೆ ಯಡಿಯೂರಪ್ಪ ಆಹ್ವಾನ ನೀಡಲಿದ್ದಾರೆ ಎಂದು ಹೇಳಲಾಗಿದೆ. ಬಿಜೆಪಿ ಮುಖಂಡರಾದ ಅಮಿತ್ ಶಾ, ಪಿಯೂಷ್ ಗೊಗೋಯಿ, ರಾಜನಾಥ್ ಸಿಂಗ್, ಜೆಪಿ ನಡ್ಡಾ, ನಿತಿನ್ ಗಡ್ಕರಿ ಹಾಗೂ ನಿರ್ಮಲಾ ಸೀತಾರಾಮನ್ ಅವರನ್ನ ಭೇಟಿ ಮಾಡಿ ಆಹ್ವಾನ ನೀಡಲಿದ್ದಾರೆ ಎನ್ನಲಾಗಿದೆ. ಗಾರ್ಮೆಂಟ್ ಫ್ಯಾಕ್ಟರಿ ಆಡಳಿತ ಮಂಡಳಿ ವಿರುದ್ಧ ನೌಕರರ ಆಕ್ರೋಶ, ಹಿಂಸಾಚಾರಕ್ಕೆ ತಿರುಗಿದ ಪ್ರತಿಭಟನೆ. ವಿನಾಕಾರಣ ಕಾರ್ಮಿಕರ ಮೇಲೆ ಹಲ್ಲೆ ಮಾಡಿ ಮತ್ತು ದೌರ್ಜನ್ಯ ನಡೆಸಿದ್ದಾರೆಂದು ಆರೋಪಿಸಿ ಆಡಳಿತ ಮಂಡಳಿ ವಿರುದ್ಧ ಹಿಮ್ಮತ್ ಸಿಂಕ ಕಾರ್ಖಾನೆಯ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಹಾಸನದ ಹೊರವಲಯದಲ್ಲಿರುವ ಹಿಮ್ಮತ್ ಸಿಂಕ ಕಾರ್ಖಾನೆಯಲ್ಲಿ 4,000ಕ್ಕಿಂತ ಹೆಚ್ಚು ಕಾರ್ಮಿಕರು ಕೆಲಸ ಮಾಡುತ್ತಿದ್ದಾರೆ. ಕಾರ್ಮಿಕ ಕಾಯ್ದೆಯನ್ನು ಉಲ್ಲಂಘಿಸಿ ಅಮಾನವೀಯವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿ 1,000ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗದೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪುಸ್ತಕದಲ್ಲಿದ್ದರೆ ಸಾಲದು, ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು ಎಂದು ಅತೃಪ್ತ ಶಾಸಕರ ವಿರುದ್ಧ ಸ್ಪೀಕರ್ ರಮೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಕಾನೂನು ಪುಸ್ತಕದಲ್ಲಿದ್ದರೆ ಸಾಲದು, ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು ಎಂದು ಸ್ಪೀಕರ್ ರಮೇಶ್ ಕುಮಾರ್ ತಿಳಿಸಿದ್ದಾರೆ. ನಿನ್ನೆ ರಾಜ್ಯ ಸಮ್ಮಿಶ್ರ ಸರ್ಕಾರ ಪತನವಾಗಿದ್ದು ಎಚ್ಡಿ ಕುಮಾರಸ್ವಾಮಿ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ಈ ನಡುವೆ ಬೆಂಗಳೂರಿನ ಮಾಧ್ಯಮಗಳ ಜೊತೆ ಮಾತನಾಡಿದ ಅತೃಪ್ತ ಶಾಸಕರ ವಿರುದ್ಧ ಪರೋಕ್ಷವಾಗಿ ಕಿಡಿಕಾರಿದ ಸ್ಪೀಕರ್ ರಮೇಶ್ ಕುಮಾರ್, ಎಲ್ಲವೂ ಮುಗಿದಿದೆ, ಅತೃಪ್ತರು ತೃಪ್ತರಾಗಿದ್ದಾರೆ, ಕಾನೂನು ಪುಸ್ತಕದಲ್ಲಿದ್ದರೆ ಸಾಲದು, ಪರಿಣಾಮಕಾರಿಯಾಗಿ ಜಾರಿಯಾಗಬೇಕು, ಮುಂದೆ ಎಲ್ಲವೂ ಕಾನೂನಿನ ಪ್ರಕಾರ ನಡೆಯುತ್ತದೆ, ರಾಜೀನಾಮೆ ನೀಡಿದ ಸಚಿವರ ಬಗ್ಗೆ ರಾಜ್ಯಪಾಲರು ಕ್ರಮ ಕೈಗೊಳ್ಳುತ್ತಾರೆ ಎಂದರು. ಹಾಗೆಯೇ ವಿಶ್ವಾಸಮತ ಯಾಚನೆ ವೇಳೆ ಹಾಜರಾಗದ ಹಿನ್ನೆಲೆ ಶ್ರೀಮಂತ್ ಪಾಟೀಲ್ ವಿರುದ್ಧ ಕಾಂಗ್ರೆಸ್ ದೂರು ನೀಡಿದೆ. ಹೀಗಾಗಿ ವಿಚಾರಣೆಗೆ ಹಾಜರಾಗುವಂತೆ ಶ್ರೀಮಂತ್ ಪಾಟೀಲ್ಗೆ ನೋಟಿಸ್ ನೀಡಿದ್ದೇನೆ. ಇನ್ನೂ ನನ್ನ ಕೆಲಸದ ಬಗ್ಗೆ ನನಗೆ ತೃಪ್ತಿ ಇದೆ, ಮುಂದಿನ ನಡಾವಳಿಗಳನ್ನು ರಾಜ್ಯಪಾಲರು ನೋಡಿಕೊಳ್ಳುತ್ತಾರೆ ಎಂದು ಸ್ಪೀಕರ್ ರಮೇಶ್ ಕುಮಾರ್ ತಿಳಿಸಿದರು. ಪಕ್ಷೇತರ ಶಾಸಕರ ಅರ್ಜಿ ವಿಚಾರಣೆ ಮುಂದೂಡಿದ ಸುಪ್ರೀಂ ಕೋರ್ಟ್. ಎಚ್ಡಿ ಕುಮಾರಸ್ವಾಮಿ ವಿಶ್ವಾಸಮತ ಯಾಚನೆ ಮಾಡಲು ನಿರ್ದೇಶನ ನೀಡುವಂತೆ ಕೋರಿ ಇಬ್ಬರು ಪಕ್ಷೇತರ ಶಾಸಕರು ಸಲ್ಲಿಸಿದ ಅರ್ಜಿ ವಿಚಾರಣೆಯನ್ನ ಸುಪ್ರೀಂ ಕೋರ್ಟ್ ಮುಂದೂಡಿದೆ. ಪಕ್ಷೇತರ ಶಾಸಕರಾದ ಎನ್ ನಾಗೇಶ್ ಹಾಗೂ ಆರ್ ಶಂಕರ್ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಈ ನಡುವೆ ನಿನ್ನೆ ಅರ್ಜಿ ವಿಚಾರಣೆ ಕೈಗೆತ್ತಿಕೊಂಡಿದ್ದ ಸಿಜಿ ರಂಜನ್ ಗೊಗೋಯಿ ನೇತೃತ್ವದ ಪೀಠ ಇಂದಿಗೆ ವಿಚಾರಣೆ ಮುಂದೊಡ್ಡಿತ್ತು. ಹಾಗೆಯೇ ವಿಧಾನಸಭೆ ಸ್ಪೀಕರ್ ಇಂದೇ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮುಗಿಸುವ ನಿರೀಕ್ಷೆ ಹೊಂದಿರುವುದಾಗಿ ತಿಳಿಸಿತು. ಅದರಂತೆ ನಿನ್ನೆ ಸಂಜೆ ವಿಶ್ವಾಸಮತ ಯಾಚನೆ ಪ್ರಕ್ರಿಯೆ ಮುಗಿದಿದ್ದು ಎಚ್ಡಿ ಕುಮಾರಸ್ವಾಮಿ ಬಹುಮತ ಸಾಬೀತುಪಡಿಸುವಲ್ಲಿ ವಿಫಲರಾದರು. ನಂತರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡಿದರು. ಈ ಹಿನ್ನೆಲೆ ಅರ್ಜಿ ವಿಚಾರಣೆ ನಡೆಸುವುದರಲ್ಲಿ ಯಾವುದೇ ಹುರುಳಿಲ್ಲ, ಹಾಗಾಗಿ ವಿಚಾರಣೆಯನ್ನು ಅನಿರ್ದಿಷ್ಟ ಅವಧಿಗೆ ಮುಂದೂಡಲಾಗಿದೆ. ನಿರ್ದಿಷ್ಟ ಸಮಯವನ್ನ ತಿಳಿಸಿಲ್ಲ. ಐಎಂಎ ಕೇಸಿನ ತನಿಖೆಗೆ ಸಮರ್ಥ ಅಧಿಕಾರಿ ನೇಮಿಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ಆದೇಶ. ಐಎಂಎ ವಂಚನೆ ಹಗರಣ ಕೇಸಿನ ತನಿಖೆಯಲ್ಲಿ ಹೂಡಿಕೆದಾರರ ಹಿತಾಸಕ್ತಿಯನ್ನು ಕಾಪಾಡಲು ಕರ್ನಾಟಕ ಹಣಕಾಸು ಸಂಸ್ಥೆಗಳು ಠೇವಣಿದಾರರ ಹಿತಾಸಕ್ತಿ ಸಂರಕ್ಷಣೆ ಕಾಯ್ದೆ 2004 ಅಡಿಯಲ್ಲಿ ಉಪ ಆಯುಕ್ತರ ಬದಲಾಗಿ ಉನ್ನತ ದರ್ಜೆಯ ಹಿರಿಯ ಅಧಿಕಾರಿಗಳನ್ನ ನೇಮಕ ಮಾಡುವಂತೆ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ತಿಳಿಸಿದೆ. ಮುಖ್ಯ ನ್ಯಾಯಮೂರ್ತಿ ಅಭಯ್ ಶ್ರೀನಿವಾಸ್ ವಕ್ಕಾ ಮತ್ತು ನ್ಯಾಯಮೂರ್ತಿ ಎಚ್ಟಿ ನರೇಂದ್ರ ಪ್ರಸಾದ್ ನೇತೃತ್ವದ ವಿಭಾಗೀಯ ಪೀಠ ಸಮರ್ಥ ಹಿರಿಯ ಅಧಿಕಾರಿಯನ್ನ ತನಿಖೆಗೆ ನೇಮಕ ಮಾಡದಿದ್ದರೆ ಇಂದು ಸರ್ಕಾರಕ್ಕೆ ಆದೇಶ ಹೊರಡಿಸಿದೆ
ಸಲ್ಲಿಸುವುದಾಗಿ ಹೇಳಿದೆ. ಕೆಪಿಐಡಿ ಕಾಯ್ದೆಯಡಿ ಕಳೆದ ತಿಂಗಳು 25ರಂದು ಐಎಂಎ ವಂಚನೆ ಪ್ರಕರಣದ ತನಿಖೆಗೆ ಸಮರ್ಥ ಅಧಿಕಾರಿಯನ್ನಾಗಿ ಉಪ ಆಯುಕ್ತರನ್ನು ನೇಮಿಸುವ ಮೊದಲು ಅವರ ನಿಖರತೆಯನ್ನು ಸರ್ಕಾರ ಪರೀಕ್ಷಿಸಬೇಕಾಗಿತ್ತು ಎಂದು ವಿಭಾಗೀಯ ಪೀಠ ಅಭಿಪ್ರಾಯಪಟ್ಟಿದೆ. ಬಿಜೆಪಿ ದುರಾಸೆ ಗೆದ್ದಿದ್ದು ಪ್ರಜಾಪ್ರಭುತ್ವ, ಪ್ರಾಮಾಣಿಕತೆ ಮತ್ತು ಕರ್ನಾಟಕ ಜನತೆಗೆ ಸೋತಿದ್ದಾರೆ ಎಂದು ರಾಹುಲ್ ಗಾಂಧಿ ಹೇಳಿದ್ದಾರೆ. ಕೊನೆಗೂ ಬಿಜೆಪಿಯ ದುರಾಸೆ ಗೆದ್ದಿದ್ದು ಪ್ರಜಾಪ್ರಭುತ್ವ, ಪ್ರಾಮಾಣಿಕತೆ ಮತ್ತು ಕರ್ನಾಟಕ ಜನತೆ ಸೋತಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ಇತ್ತ ಕರ್ನಾಟಕ ವಿಧಾನಸಭೆ ಕಲಾಪದಲ್ಲಿ ದೋಸ್ತಿ ಸರ್ಕಾರದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಿಶ್ವಾಸಮತ ಯಾಚನೆಯಲ್ಲಿ ವಿಫಲರಾದ ಬೆನ್ನೆಲೆಯಲ್ಲಿ ಬಿಜೆಪಿ ಸರ್ಕಾರ ರಚನೆ ಬಹುತೇಕ ಖಚಿತವಾಗಿತ್ತು. ಈ ವಿಚಾರ ಸುದ್ದಿಯಾದ ಬೆನ್ನೆಲೆಯಲ್ಲಿ ಟ್ವೀಟ್ ಮಾಡಿರುವ ರಾಹುಲ್ ಗಾಂಧಿ ಅವರು, ಮೈತ್ರಿ ಸರ್ಕಾರ ಆರಂಭವಾದ ಮೊದಲ ದಿನದಿಂದಲೂ ಸರ್ಕಾರಕ್ಕೆ ಪಟ್ಟಭದ್ರ ಹಿತಾಸಕ್ತಿಗಳ ಬೆದರಿಕೆ ಇತ್ತು. ಆದಾಗಿಯೂ ಕರ್ನಾಟಕದ ಕಾಂಗ್ರೆಸ್ ಜೆಡಿಎಸ್ ದೋಸ್ತಿ ಸರ್ಕಾರ ತನ್ನ ಅಭಿವೃದ್ಧಿ ಪಥದಲ್ಲಿರುವ ಅಡಚಣೆಗಳನ್ನು, ಬೆದರಿಕೆಗಳನ್ನು ಎದುರಿಸಿಕೊಂಡು ಸಾಗುತ್ತಿತ್ತು ಎಂದರು. ಮೈತ್ರಿ ಸರ್ಕಾರ ಪತನದ ಬೆನ್ನಲ್ಲೇ ಸ್ಪೀಕರ್ ರಮೇಶ್ ಕುಮಾರ್ ರಾಜೀನಾಮೆಗೆ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸರ್ಕಾರ ಪತನವಾದ ಬೆನ್ನಲ್ಲೇ ಸ್ಪೀಕರ್ ರಮೇಶ್ ಕುಮಾರ್ ರಾಜೀನಾಮೆಗೆ ಹೊನ್ನಾಳಿ ಕ್ಷೇತ್ರದ ಬಿಜೆಪಿ ಶಾಸಕ ಎಂಪಿ ರೇಣುಕಾಚಾರ್ಯ ಆಗ್ರಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾವೆಲ್ಲ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೇವೆ, ಆದರೆ ಸ್ಪೀಕರ್ ರಮೇಶ್ ಕುಮಾರ್ ಅವರು ಪಕ್ಷಪಾತಿಯಂತೆ ವರ್ತಿಸಿದರು. ಅತೃಪ್ತರು ರಾಜೀನಾಮೆ ನೀಡಿದ ತಕ್ಷಣ ವಿಳಂಬ ನೀತಿ ಅನುಸರಿಸಿದರು. ಅವರನ್ನ ಅನರ್ಹಗೊಳಿಸುವ ಪ್ರಯತ್ನ ಮಾಡುತ್ತಿದ್ದಾರೆ, ಹೀಗಾಗಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಜನತಾ ದರ್ಶನ ಮಾದರಿಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತೆಯಿಂದ ಜನಸೇವೆ ಕಾರ್ಯಕ್ರಮ. ಮುಖ್ಯಮಂತ್ರಿಗಳ ಜನತಾ ದರ್ಶನ ಮಾದರಿಯಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರು ಜನಸೇವೆ ಕಾರ್ಯಕ್ರಮ ಮೂಲಕ ಸಾಮಾನ್ಯರ ಸಮಸ್ಯೆಗಳಿಗೆ ಸ್ಪಂದಿಸುವ ಯೋಜನೆ ರೂಪಿಸಿದ್ದಾರೆ. ಪ್ರತಿ ಮಂಗಳವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ಜನಸೇವಾ ಕಾರ್ಯಕ್ರಮ ನಡೆಯಲಿದೆ. ಪಾಲಿಕೆಯ ಆಯುಕ್ತರು ಖುದ್ದಾಗಿ ಹಾಜರಿದ್ದು ಸಾರ್ವಜನಿಕರ ಅಹವಾಲು ಆಲಿಸಲಿದ್ದಾರೆ. ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿನ ಕುಡಿಯುವ ನೀರು, ರಸ್ತೆ, ಒಳಚರಂಡಿ, ಬೀದಿ ದೀಪ ಸೇರಿದಂತೆ ಮತ್ತಿತರ ವಿಷಯಗಳಿಗೆ ಸಂಬಂಧಿಸಿದ ದೂರುಗಳನ್ನು ಸ್ಥಳದಲ್ಲೇ ಪರಿಹರಿಸಲು ಯತ್ನಿಸಲಾಗುತ್ತದೆ ಎಂದು ಮಹಾನಗರ ಪಾಲಿಕೆ ಆಯುಕ್ತೆ ಬಿ ಫೌಜಿಯಾ ತರುಂ ತಿಳಿಸಿದ್ದಾರೆ. ತಕ್ಷಣವೇ ಪರಿಹರಿಸಲು ಸಾಧ್ಯವಾಗದ ದೂರುಗಳನ್ನು ಹಂತ ಹಂತವಾಗಿ ಬಗೆಹರಿಸಲಾಗುತ್ತದೆ. ಜನಸೇವೆ ಕಾರ್ಯಕ್ರಮವನ್ನು ನಗರದ ಸಾರ್ವಜನಿಕರು ಸದುಪಯೋಗ ಪಡೆಯಲು ಆಯುಕ್ತರು ಮನವಿ ಮಾಡಿದ್ದಾರೆ. ಆಯುಕ್ತರು ಕಮಿಷನರ್ ಮೇಡಮ್ ಆದಂಥ ಫೌಜಿಯಾ ತರುಂ ಮೇಡಮ್ ಅವರು ಒಂದು ಜನಸೇವಾ ಕಾರ್ಯಕ್ರಮ ಏನು ಹಮ್ಮಿಕೊಂಡಿದ್ದಾರೆ, ಅದು ಈ ವಾರದಿಂದ ಪ್ರಾರಂಭಗೊಂಡಿದೆ. ಪ್ರತಿ ಮಂಗಳವಾರ ಇದೆ ಅಂತ ಅವರು ವಿಡಿಯೋ ಮುಖಾಂತರ ನಾನು ನೋಡಿದ್ದು. ನಮಗೆ ಯಾವುದೇ ಥರದ ಸೂಚನೆ ಇಲ್ಲ, ಡೈರೆಕ್ಟ್ ಅವರೇ ಖುದ್ದಾಗಿ ಸೋಷಿಯಲ್ ಮೀಡಿಯಾ ಚಾನಲ್ಗಳಿಂದ ಬಿಟ್ಟಿದ್ದರು. ಮಂಗಳವಾರ ನಾವು ಟೌನ್ ಹಾಲಿನಲ್ಲಿ ಒಂದು ಜನಸೇವಾ ಕಾರ್ಯಕ್ರಮ ಇಟ್ಕೊತೀವಿ ಅಂತ. ಬಟ್ ಇಲ್ಲಿ ಬಂದು ನೋಡಿದಾಗ ಒಂದು 11 ಗಂಟೆಗೆ ಮೇಡಮ್ ಅವರು ವೇಟ್ ಮಾಡ್ತಾಯಿದ್ರೆ ಜನ ಬರೋ ತನಕ ಹಂಗಾಗಿತ್ತು. ತುಂಬ ಒಳ್ಳೆಯ ಸ್ಪಂದಿಸ್ತಿದ್ರು ಮತ್ತು ಎಲ್ಲ ಪ್ರಾಬ್ಲಮ್ಸ್ಗಳಿಗೂ ಕರೆದು ಯಾ ಅಧಿಕಾರಿಗಳಿಗೆ ಏನು ಹೇಳಬೇಕು ಅದನ್ನು ಹೇಳಿಬಿಟ್ಟು ಒಂಥರ ನಮಗೆ ಗುಲ್ಬರ್ಗ ಜನಕ್ಕೆ ನಿಜವಾಗಲೂ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಾವು ಇದರಲ್ಲಿ ಪಾಲ್ಗೊಳ್ಬೇಕಂತ ನನ್ನೊಂದು ಮನವೊಲಿಕೆ ಇದೆ. ಯಾಕಂದರೆ ಇಷ್ಟು ಸ್ಪಂದಿಸುವಂಥ ಅಧಿಕಾರಿ ನಮ್ಮ ಜೊತೆಯಲ್ಲಿದ್ದಾಗ ನಾವು ಇದರದ್ದು ಒಂದು ಒಳ್ಳೆಯ ರೀತಿಯ ಒಂದು ಅವ್ರದ್ದು ಯೂಟಿಲೈಸ್ ತೊಗೋಬೇಕು ನಾವು. ಇಂಥ ಅಧಿಕಾರಿ ನಮಗಿದ್ದದ್ದು ಒಂದು ಬಹಳ ಹೆಮ್ಮೆಯ ಪ್ರಶ್ನೆ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್, ನೀವು ನಮ್ಮ ಜಿಲ್ಲೆಗೆ ಬಂದು ಇನ್ನೂ ನಾವು ನಿಮಗೆ ಜೊತೆಗಾರರಾಗಿ ನಾವು ನಿಮಗೆ ಬೆನ್ನೆಲುಬಾಗಿರ್ತೀವಿ. ನಾವು ನಿಮ್ಮ ಹಿಂದೆ ನಿಮಗೆ ಯಾವುದೇ ಥರ ಇದ್ದಿದ್ರು ನಾವು ಯಾವುದೇ ಥರದ ಕಳಪೆ ಆಗಬಾರ್ದು, ಏನೇ ಕೆಲಸಗಳು ಒಳ್ಳೆಯ ಕೆಲಸ ಅಭಿವೃದ್ಧಿ ಕೆಲಸ ಆಗಲಿ ಅಂತ ಕೇಳ್ಕೊಳ್ತಾ ನಾವು ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆ, ಬೃಹತ್ ಮರ ಬಿದ್ದು ಓರ್ವ ಅರಣ್ಯ ರಕ್ಷಕ ಸಾವು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದೆ. ಈ ವೇಳೆ ಮರ ಬಿದ್ದು ಓರ್ವ ಅರಣ್ಯ ರಕ್ಷಕ ಸಾವನ್ನಪ್ಪಿದ ಘಟನೆ ಸಿದ್ದಾಪುರದ ಮಾವನಗುಂಡಿ ರಸ್ತೆಯ ಕುಳಬೇಡು ಬಳಿ ನಡೆದಿದೆ. ಮೃತ ಅರಣ್ಯ ರಕ್ಷಕ ಶ್ರೀಧರ್ ಎಂದು ಗುರುತಿಸಲಾಗಿದೆ. ರಸ್ತೆಯಲ್ಲಿ ಸಾಗುತ್ತಿದ್ದ ವೇಳೆ ದ್ವಿಚಕ್ರ ವಾಹನದ ಮೇಲೆ ಮರ ಬಿದ್ದು ಈ ದುರಂತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಭಾರಿ ಗಾತ್ರದ ಮರದ ತೆರವು ಕಾರ್ಯಾಚರಣೆ ನಡೆದಿದ್ದು ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೇಲುಕೋಟೆ ಚಲುವನಾರಾಯಣ ಸ್ವಾಮಿ ಸನ್ನಿಧಿಯಲ್ಲಿ ಕೃಷ್ಣರಾಜ ಮುಡಿ ವೈಭವದ ಉತ್ಸವ. ಮಂಡ್ಯ ಜಿಲ್ಲೆಯ ಮೇಲುಕೋಟೆ ದೇವಾಲಯದಲ್ಲಿ ಕೃಷ್ಣರಾಜ ಮುಡಿ ಉತ್ಸವ ನಡೆದಿದ್ದು ಚಲುವನಾರಾಯಣ ಸ್ವಾಮಿಗೆ ವಜ್ರ ಖಚಿತ ಕಿರೀಟವನ್ನ ತೊಡಿಸಿ ಮೆರವಣಿಗೆ ಮಾಡಲಾಯಿತು. ಮೈಸೂರು ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಚಲುವನಾರಾಯಣ ಸ್ವಾಮಿಗೆ ಸಮರ್ಪಿಸಿದ ವಜ್ರ ಖಚಿತ ಕಿರೀಟವನ್ನು ಕೃಷ್ಣರಾಜ ಮುಡಿ ಅಂಗವಾಗಿ ದೇವರಿಗೆ ತೊಡಿಸಲಾಗಿತ್ತು. ಕೃಷ್ಣರಾಜ ಮುಡಿ ಉತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಗಳು ನಡೆಯುತ್ತಿವೆ. ಬೆಳಗ್ಗೆಯಿಂದಲೇ ಚಲುವನಾರಾಯಣ ಸ್ವಾಮಿಗೆ ವಿಶೇಷ ಅಲಂಕಾರ ಹಾಗೂ ಪೂಜಾ ಕಾರ್ಯಗಳು ಆರಂಭವಾದವು. ಕೈ ಮುಗಿ
ಮುಂಬೈನಲ್ಲಿ ಮುಂದುವರೆದ ಭಾರಿ ಮಳೆ, ಜನಜೀವನ ಅಸ್ತವ್ಯಸ್ತ, ಎಲ್ಲೆಡೆ ಹೈ ಅಲರ್ಟ್. ಮಹಾರಾಷ್ಟ್ರದ ಮುಂಬೈನಲ್ಲಿ ಭಾರಿ ಮಳೆಯಾಗುತ್ತಿದೆ. ಪರಿಣಾಮ ರಸ್ತೆ ಮೇಲೆ ಭಾರಿ ಪ್ರಮಾಣದ ನೀರು ನಿಂತಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಮುಂದಿನ ಎರಡು ದಿನಗಳ ಕಾಲ ಭಾರಿ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ. ರಸ್ತೆಯಲ್ಲಿ ನೀರು ನಿಂತಿರುವುದರಿಂದ ವಾಹನ ಸಂಚಾರ ಸಾಧ್ಯವಾಗುತ್ತಿಲ್ಲ. ಇನ್ನು ಮುಂಬೈನಾದ್ಯಂತ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಯದಂತೆ ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ. ಅನೇಕ ಸಂಸ್ಥೆಗಳು ಮನೆಯಲ್ಲಿಯೇ ಕುಳಿತು ಕೆಲಸ ಮಾಡುವಂತೆ ಸೂಚನೆ ನೀಡಿವೆ. ನಮಗ್ಯಾರು ಅನ್ಯಾಯ ಮಾಡಿದ್ದಾರೋ ದೇವರು ಅವರಿಗೆ ಶಿಕ್ಷೆ ಕೊಡ್ತಾನೆ, ನೋಡ್ತಾ ಇರಿ ಎಂದು ಕಂಪ್ಲಿ ಶಾಸಕ ಗಣೇಶ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ರಾಜ್ಯ ರಾಜಕಾರಣದಲ್ಲಿ ಅಧಿಕಾರ ಕಳೆದುಕೊಂಡ ಬಳಿಕವೂ ಹಲವು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರು ಒಟ್ಟಿಗೆ ಬಿಜೆಪಿ ವಿರುದ್ಧ ಹರಿಹಾಯುತ್ತಿದ್ದಾರೆ. ಅಂತೆಯೇ ಕಂಪ್ಲಿಯ ಕಾಂಗ್ರೆಸ್ ಶಾಸಕ ಜೆಎನ್ ಗಣೇಶ್ ಕೂಡ ಬಿಜೆಪಿ ವಿರುದ್ಧ ಹರಿಹಾಯ್ದಿದ್ದಾರೆ. ನಾವೇನು ರಾಜಕೀಯ ಸನ್ಯಾಸಿಗಳಲ್ಲ, ನಮಗೂ ಅಧಿಕಾರ ಬೇಕು, ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು ಆಗುತ್ತವೆ ಎಂದು ಹೇಳಿದ್ದಾರೆ. ಯಾಕೆಂದ್ರೆ ಇನ್ನೂ ಕೂಡ ಅತಂತ್ರ ಸ್ಥಿತಿಯಲ್ಲಿ ಇದ್ದಾರೆ ಅನ್ನುವಂಥ ಒಂದು ಮಾಹಿತಿ ಇದೆ. ಬ್ರದರ್, ನಾನು ಒಂದೇ ಮಾತು ಹೇಳೋದು, ನಾ ಭಾಳ ಸಣ್ಣ ಮಟ್ಟದಾಗಿ ಸಹ ಬಂದಂಥ ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತ. ಇವತ್ತು ನಮ್ಮ ತಾತವ್ರಲ್ಲಿ ಸಹ 1967 ಪಕ್ಷ ಕಟ್ಟಿಕೊಂಡು ಬೆಳೆಸ್ಕೊಂಡು ಬಂದರ. ಪಕ್ಷಕ್ಕೆ ಅನ್ಯಾಯ ಮಾಡೋಂಥದ್ದು ಯಾವುದೇ ಇಲ್ಲ. ನಿಮಗೆ ಇವಾಗ ಕೂಡ ನಾನು ಹೇಳಕತ್ತೀನಿ, ದಯವಿಟ್ಟು ಈ ಅತೃಪ್ತಿ ಗುಂಪಿನಾಗ ನಮ್ಮನ್ನು ಮಾತ್ರ ಸೇರಿಸ್ಕೊಡ್ರಿ. ಅದೇ ರೀತಿ ಇವತ್ತೇನು ಇವರು ರಂಗನಾಥ್ ಅವರು ಏನು ಹೇಳಿಕೆ ಕೊಟ್ಟಾರಲ್ಲ, ಅದು ಅವ್ರಿಗೆ ಶೋಭೆ ತರೋಂಥದ್ದಲ್ಲ. ಅವ್ರಿಗೆ ಮನವಿ ಮಾಡ್ತು ನಾನು, ಇದು ನೀವು ಒಂದು ಜವಾಬ್ದಾರಿ ಇರೋಂಥ ಸ್ಥಾನದಲ್ಲಿದ್ದು ಈ ರೀತಿ ನಮ್ಮ ಬಗ್ಗೆ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಭಾಳ ಭಾಳ ಅಂದರೆ ಅವ್ರಿಗೆ ನಾನು ಹೇಳಲ್ಲ, ನಾವೇನಂತ ಮಾಡಿ ತೋರಿಸ್ಬೇಕಾಗ್ತೈತಿ. ದಯವಿಟ್ಟು ನಿಮಗೊಂದು ಒಳ್ಳೆ ಜವಾಬ್ದಾರಿ ಐತಿ. ಈ ರೀತಿ ಒಬ್ಬ ಶಾಸಕಾಂಗ ಬಗ್ಗೆ ನೀವು ಹೇಳೋಂಥ ಅಧಿಕಾರ ನಿಮಗಿಲ್ಲ. ಅದು ನನಗೆ ಏನು ಹೆಚ್ಚು ಕಡಿಮೆ ಆದರೂ ಕೂಡ ಕಾನೂನಿದೆ, ಕಾನೂನು ರೀತಿಯಲ್ಲಿ ಫೇಸ್ ಮಾಡ್ತೀವಿ. ಇದೇ ರೀತಿ ಹೇಳಿಕೆ ಕೊಟ್ಟರೆ ಮುಂದಿನ ದಿನಗಳಾಗಿ ನಿಮ್ಗೇನಂತ ನಾನು ತಕ್ಕ ಪಾಠ ಆಡಿಸ್ಬೇಕು. ಕಂಪ್ಲಿ ಗಣೇಶ್ ಅವರು ಕಾಂಗ್ರೆಸ್ನಲ್ಲೇ ಇರ್ತಾರೆ, ಇಲ್ಲೇ ಉಳಿತಾರೆ. ಹೌದೇ, ಬೇರೆ ಪ್ರಶ್ನೆನೇ ಇಲ್ಲ. ಕಷ್ಟ ಇದ್ರೂ ಕೂಡ ಪಕ್ಷದಲ್ಲಿ ಇರ್ತೀವಿ, ಸುಖ ಇದ್ರೂ ಕೂಡ ಪಕ್ಷದಲ್ಲಿ ಇರ್ತೀವಿ. ಯಾವುದೇ ಇದ್ರಾಗ ಮತ್ತೆ ಇನ್ನೊಂದು ಆಲೋಚನೆ ಬೇಡ. ನಿರ್ಧಾರ ಅಚಲ. ಆರ್ಎಸ್ಎಸ್ ಆಶೀರ್ವಾದದಿಂದ ನಾನು ಈ ಮಟ್ಟಿಗೆ ಬೆಳೆದಿದ್ದೇನೆ, ಮುಂದೆ ಹೆಜ್ಜೆ ಇಡುವುದಕ್ಕೂ ಸಂಘ ಪರಿವಾರದ ಆಶೀರ್ವಾದ ಪಡೆಯುತ್ತೇನೆ ಎಂದು ಬಿಎಸ್ವೈ ಹೇಳಿದ್ದಾರೆ. ನಿನ್ನೆ ವಿಶ್ವಾಸಮತ ಯಾಚನೆಯಲ್ಲಿ ದೋಸ್ತಿ ಸರ್ಕಾರ ವಿಫಲವಾಗಿದ್ದು ಸರ್ಕಾರ ರಚನೆಯ ಉತ್ಸುಕತೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಕಾತುರದಿಂದ ಕಾಯುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ತಮ್ಮ ರಾಜಕೀಯ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೊಡುಗೆ ಅಪಾರವಾಗಿದೆ ಎಂದರು. ಇನ್ನು ಶೀಘ್ರವೇ ಬಿಜೆಪಿ ಹೈಕಮಾಂಡ್ ಜೊತೆ ಮಾತುಕತೆ ನಡೆಸಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಅವರ ಆಶೀರ್ವಾದದಿಂದ ತಾಲೂಕು ಮಟ್ಟದಿಂದ ರಾಜ್ಯ ಮಟ್ಟಕ್ಕೊಂದು ಮುಖ್ಯಮಂತ್ರಿ ಆಗುವವರೆಗೂ ಪೂರ್ಣ ಸಹಕಾರ ರಾಷ್ಟ್ರೀಯ ಸ್ವಯಂ ಸೇವಕರು ನನಗೆ ಕೊಟ್ಟಿದೆ. ಇವತ್ತು ನಾನು ಮುಂದೆ ಹೆಜ್ಜೆ ಇಡೋಕ್ಕೆ ಮುಂಚೆ ಸಂಘ ಪರಿವಾರದ ಹಿರಿಯರ ಆಶೀರ್ವಾದ ತಗೊಂಡು ಮುಂದೋಗೋಣ ಅನ್ನೋ ದೃಷ್ಟಿಯಿಂದ ಬಂದು ಮಾತಾಡ್ಕೊಂಡು ಹೋಗ್ತಾ ಇದ್ದೇನೆ. ಮತ್ತು ಡೆಲ್ಲಿಯಿಂದ ನಮಗೆ ನಾನು ಆದೇಶ ಬರೋದು ಕಾಯ್ತಾ ಇದ್ದೇನೆ. ಯಾವ ಸಮಯದಲ್ಲಿ ಬೇಕಾದರೂ ನಾವು ಡೆಸ್ಪೆಕ್ಟೆಡ್ ಪಾರ್ಟಿ ಮೀಟಿಂಗ್ ಕರೆದು ರಾಜಭವನಕ್ಕೆ ಹೋಗ್ಬೋದು, ಅದು ಅದಕ್ಕೆ ಕಾಯ್ತಾ ಇದ್ದೇನೆ. ಪತ್ರಿಕಾ ರಂಗವು ಜನರ ಮತ್ತು ಸರ್ಕಾರದ ನಡುವೆ ಸಾಮರಸ್ಯ ಮೂಡಿಸುವ ಅಂಗ ಎಂದು ಕರ್ನಾಟಕ ಉರ್ದು ಅಕಾಡೆಮಿಯ ಅಧ್ಯಕ್ಷ ಮುಬೀನ್ ಮುನ್ನಾವರ್ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದ ಅವರು, ಪತ್ರಿಕಾ ರಂಗವು ಇಂದು ಹಣದ ಮತ್ತು ಪ್ರತಿಷ್ಠೆಯ ಆಸೆಗಾಗಿ ಕೆಲವು ಪತ್ರಕರ್ತರು ತಮ್ಮ ಧರ್ಮವನ್ನೇ ಮರೆತು ನಿಜವಾಸ ವಸ್ತುಸ್ಥಿತಿಯನ್ನ ಮರೆತು ಕೇವಲ ಧಾರ್ಮಿಕತೆ ಮತ್ತು ಪಕ್ಷದ ಆಧಾರದ ಮೇಲೆ ಸುದ್ದಿ ಪ್ರಚಾರ ಮಾಡುವವರ ಮೂಲಕ ಸಾರ್ವಜನಿಕರಿಗೆ ಪತ್ರಿಕಾ ರಂಗದ ಮೇಲಿನ ನಂಬಿಕೆಯನ್ನ ಹಾರಿ ಹೋಗುವಂತೆ ನಡೆದುಕೊಳ್ಳುತ್ತಿದ್ದಾರೆ ಎಂದು ಕರ್ನಾಟಕ ಉರ್ದು ಅಕಾಡೆಮಿಯ ಅಧ್ಯಕ್ಷರಾದ ಮುಬೀನ್ ಮುನಾವರ್ ಹೇಳಿದರು. ಐಸಾ ರಿಸ್ಕ್ ಮತ್ ಖಾ ಜಿಸ್ಸೆ ತೇರಿ ಪರವಾಸ್ ಮೇ ಕೋತಾಹಿ ಆ ಜಾಯೆ. ಯೇ ಹಮಾರೇ ಲಿಯೆ ಕಹಾ ಗಯಾ ಹೈ, ಪರಿಂದೆ ಕೇ ಲಿಯೆ ನಹೀ, ಯೇ ಮುಝೇ ಔರ್ ಆಪ್ಕೆ ಲಿಯೆ ಕಹಾ ಗಯಾ ಹೈ. ಆಪ್ ಐಸೆ ರಿಸ್ಕ್ ಕೆ ಖಾನೆ ಸೆ ಬರಿ ರಹೇ ಜಿಸ್ಸೆ ಆಪ್ಕಿ ಆಖಿರತ್ ಭಿ ಬನ್ ಜಾಯೆ, ದುನಿಯಾ ಭಿ ಬನ್ ಜಾಯೆ. ಜೈಸೆ ಕೆ ಹಮಾರೇ ಸಿರಾಜ್ ಸಾಹಬ್ ಕಹ ರಹೇ ಥೇ ಕೆ ಆಜ್ ಕಿ ದುನಿಯಾ ಮೇ कैसे कैसे दौर बदल रहे हैं. जैसे कि हम लोगों ने हमारी जिंदगी में देख लिए, जब बचपन में थे तो स्लेट कलम लेकर जाते थे, आज वो स्लेट कलम का दौर नहीं रहा. तब्दीलियां आती रही, उसके बाद पेंसिल आया, पेंसिल के बाद डार्ट पेन आया, डार्ट पेन के बाद इजी जेल पेन आया,
हर थे हर दौर में हर दिन हर नई नई चीज जन्म ले रही है, हमें उसकी तरफ नजर रखना है। हमें उखियानुसी ख्यालात वही पुरानी बातें इन तमाम से बरी होकर कौम को फिक्र दें, हमारे बच्चों को संवरने संभलने के लिए जाइए जहां पर बुरे काम होते हैं, जहां पर बच्चे गांजा पीते हैं, जहां पर बच्चे शराब पीते हैं, उनको पकड़िए, कहिए कि मैं ये अखबार में ला रहा हूं, तुम अगर नहीं सुधरोगे तो तुम एक अल्टीमेटम दीजिए, दूसरे दिन वो बच्चे वो गलत काम से दूर हो जाएंगे। एक तो आपको नहीं नमू कहू हिंग नानु पागलने नम इलाखे कल पत्रिकोद्यम व्यार्थी कार्यक्रम कर्क बंदी बेरे हमें अटेंडी बेबे विषय देवेगौड़ कुटुंब के कंटक ರೇವಣ್ಣ ನಿಂಬೆಹಣ್ಣು ಬರೆಗಾಲು ಪೂಜೆ ವರ್ಕೌಟ್ ಆಗಲ್ಲ ಅಂತ ನಾನು ಮೊದಲೇ ಹೇಳಿದ್ದೆ ಎಂದು ಮಾಜಿ ಸಚಿವ ಎ ಮಂಜು ವ್ಯಂಗ್ಯವಾಡಿದ್ದಾರೆ. ಮೈಸೂರಿನ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಮಾತನಾಡಿದ ಅವರು, ಕಳೆದ 10 ದಿನಗಳಿಂದ ನಡೆಯುತ್ತಿದ್ದ ರಾಜಕೀಯ ಬೆಳವಣಿಗೆಗೆ ತೆರೆ ಬಿದ್ದಿದೆ. ಮೈತ್ರಿ ಸರ್ಕಾರವನ್ನ ಯಾರು ಬೆಳೆಸಲಿಲ್ಲ, ಅವರೇ ಬೆಳೆಸಿಕೊಂಡಿದ್ದಾರೆ ಎಂದರು. ದೇವೇಗೌಡರ ಕುಟುಂಬಕ್ಕೆ 9ರ ಕಂಟಕ ಇದೆ ಎಂದು ಮುಂಚಿತವಾಗಿಯೇ ಹೇಳಿದ್ದೆ. 1999, 2009, 2019 ಅವರಿಗೆ ಆಗೋದಿಲ್ಲ. ರೇವಣ್ಣ ನಿಂಬೆಹಣ್ಣು ಬರೆಗಾಲು ಪೂಜೆ ಫಲಿಸಲಿಲ್ಲ. ಬರೆಗಾಲಲ್ಲೇ ನಡೆದ್ರೆ ನಿಂಬೆಹಣ್ಣು ಹಿಡ್ಕೊಂಡು ಹೋದ್ರೆ ನಮ್ಮ ಫ್ಯಾಮಿಲಿಗೆ ಒಳ್ಳೇದಾಗುತ್ತೆ ಅನ್ಕೊಂಡ್ರು, ಅದು ಸಾಧ್ಯವಾಗಲಿಲ್ಲ ಎಂದು ವ್ಯಂಗ್ಯವಾಡಿದ್ದಾರೆ. ಚುನಾವಣೆ 89 ನಿಂತೆ, ಅವಾಗ ದೇವೇಗೌಡರು ಸೋತರು, ಅವ್ರ ಕುಟುಂಬದವರು 99 ಸೋತರು. 2009 2019 ನಾನು ಹೇಳಿದ್ದೆ ಆ ಕಂಟಕ ಅಂತೇಳಿ, ಸಂಖ್ಯಾ ಹೇಳಿದ್ದೆ, ಅದು ಶಾಸ್ತ್ರ ಅಲ್ಲ, 9 ಅವ್ರಿಗೆ ಆಗ್ಬರಲ್ಲ ಅಂತ ಹೇಳಿದ್ದೆ. ಆದರೆ ಅವರು ಬರಿಕಾಲಲ್ಲಿ ನಡೆದ್ರೆ, ನಿಂಬೆಹಣ್ಣು ಹಿಡ್ಕೊಂಡು ಹೋದರೆ, ದೇವಸ್ಥಾನದಲ್ಲಿ ಹೋದರೆ ನಮ್ಮ ಫ್ಯಾಮಿಲಿಗೆ ಇದು ಸರ್ಕಾರ ಇರ್ತದೆ ಅಂತೆಲ್ಲ ಇಡೀ ದೇವಸ್ಥಾನ ಎಲ್ಲ ಸುತ್ತಿದ್ರು. ಬಹುಶಃ ಈಗ ನಾವು ದೇವಸ್ಥಾನಕ್ಕೆ ಬಂದಿರೋದು ಬಿ ಜೆ ಪಿ ಸರ್ಕಾರ ಸುಭದ್ರವಾಗಿರಲಿ ಅನ್ನೋದಕ್ಕಿಂತ ಈ ರಾಜ್ಯದ ಜನತೆಗೆ ಒಳ್ಳೇದಾಗಬೇಕು ಅನ್ನೋದೇ ಇಂಪಾರ್ಟೆಂಟ್. ಇದರಲ್ಲಿ ಎಲ್ಲ ದೇವರು ಕೂಡ ಎಲ್ರಿಗೂ ಕೂಡ ದೇವರು ಇರ್ತಾರೆ, ಒಬ್ಬರಿಗೆ ಇರೋದಿಲ್ಲ. ಬಹುಶಃ ಮಾಡ್ತಕ್ಕಂಥದ್ದು ಇದೆಯಲ್ಲ, ಹೇಳಿ ಮಾಡ್ತಕ್ಕಂಥದ್ದು ಮಂಗಳವಾರದವರೆಗೆ ಮುಂದಕ್ಕೆ ಹೋದ್ರೆ ನಮ್ಮ ಸರ್ಕಾರ ಉಳಿತದೆ ಅಂತ ಏನು. ಅಮರನಾಥ್ ಯಾತ್ರೆಗೆ ತೆರಳುವ ಮಾರ್ಗ ಮಧ್ಯೆ ಇಂಡೋ ಟಿಬೆಟ್ ಗಡಿ ಪೊಲೀಸರು ಯೋಗಾಭ್ಯಾಸ ಮಾಡಿದರು. ಇಂಡಿಯೋ ಟಿಬೆಟ್ ಗಡಿ ಪೊಲೀಸರು ಜಮ್ಮು ಕಾಶ್ಮೀರದ ಬೆಟಾಲಲ್ ಮಾರ್ಗ ಮಧ್ಯೆ ಯೋಗಾಭ್ಯಾಸ ಮಾಡಿದರು. ಅಮರನಾಥ ಯಾತ್ರೆಗೆ ತೆರಳುವ ಭಕ್ತರ ಭದ್ರತೆ ITB ಪೊಲೀಸರು ಅಮರನಾಥ ಯಾತ್ರೆ ಮಾರ್ಗದಲ್ಲಿ ನಿಯೋಜನೆಗೊಂಡಿದ್ದಾರೆ. ಇವಿಷ್ಟು ಈವರೆಗಿನ ಸುದ್ದಿಗಳು.